ಈಗ ಕ್ರೆಡಿಟ್ ವಾರ್ ನಡೀತಾ ಇದೆ, ಮೈಸೂರು ಹೆದ್ದಾರಿ ಇನಾಗ್ರೇಷನ್ ಮಾಡಿದ್ದಾರೆ ಮೋದಿಯವರು, ಕಾಂಗ್ರೆಸ್ ಅವರು ಮತ್ತೆ ಬಿಜೆಪಿ ನಡುವೆ ತುಂಬಾ ಹೈ ವೋಲ್ಟೇಜ್. ನಾನು ಈ ವಿಷಯದಲ್ಲಿ ಕ್ರೆಡಿಟ್ ವಾರ್ ಯಾರು ತಗೊಳಕ್ಕಾಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲ ಹಂತ ಹಂತವಾಗಿ ಅಭಿವೃದ್ಧಿಗೆ ಪೂರಕವಾದಂಥ ಜನಗಳ ಒಂದು ನಿರೀಕ್ಷೆಗಳಿಗೆ ಮಾಡಬೇಕಾದಂಥ ಕಾರ್ಯಕ್ರಮಗಳು. ಇಲ್ಲಿ ಪ್ರಶ್ನೆ ಕೇಂದ್ರ ಸರ್ಕಾರದ್ದು, ಇಲ್ಲೇನು ಹಣ ಇಲ್ಲ, ಕೇಂದ್ರ ಸರ್ಕಾರವು ಏನು ಹಣ ಹಾಕಿರೋದಲ್ಲ ಇದು. ಅಲ್ಟಿಮೇಟ್ಲಿ ಯಾವ ಬೆಂಗಳೂರು ಮೈಸೂರು ರಸ್ತೆ ಇಲ್ಲಿಯವರೆಗೆ ಯಾವುದೇ ಜನಕ್ಕೆ ಹೊರೆಯಾಗದೇ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದಲೇ ಆ ಒಂದು ರಸ್ತೆ ಅಂತಿಮವಾಗಿ 4 ಲೇನ್ ಇತ್ತು, ಅದು ಇವತ್ತು ಮತ್ತೆ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಇದ್ದಾಗಲೇ ಒಂದು ಪರ್ಮಿಷನ್ ಕೊಟ್ಟಿದ್ದರು, ಕೆಲಸ ನೆನಗುದಿಗೆ ಬಿದ್ದಿತ್ತು. ನಾನು ಮುಖ್ಯಮಂತ್ರಿ ಆದಾಗ ಇದಕ್ಕೆ ರಿಯಾಯಿತಿಗಳನ್ನು ಹಲವಾರು ರೀತಿ ಕೊಟ್ಟಿದ್ದೇವೆ. ಪವರ್ ಸೆಕ್ಟರ್ನಲ್ಲಿರ್ಬೋದು, ಇರಿಗೇಷನ್ ಸೆಕ್ಟರ್ನಲ್ಲಿರ್ಬೋದು, ರಸ್ತೆ ಭೂಮಿಯ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿರ್ಬೋದು, ಜೆ ಡಿ ಎಸ್ ಕಾಂಗ್ರೆಸ್ನ ಮೈತ್ರಿ ಸರ್ಕಾರದಲ್ಲಿ 9 ಸಭೆಗಳನ್ನು ಮಾಡಿ ಆ ಒಂದು ಕೆಲಸಕ್ಕೆ ವೇಗ ಕೊಡಲಿಕ್ಕೆ ಹಲವಾರು ನಿರ್ಧಾರಗಳನ್ನು ಮಾಡಿರ್ತಕ್ಕಂಥ ಸರ್ಕಾರದ ಕಡತದಲ್ಲಿದೆ. ಇಲ್ಲಿ ನರೇಂದ್ರ ಮೋದಿ ಅವರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ಹಣ ಇಲ್ಲಿ ವೆಚ್ಚ ಆಗಿಲ್ಲ. ರಾಜ್ಯ ಸರ್ಕಾರದ ಭೂಮಿ ನಮ್ಮ ರೈತರ ಭೂಮಿ, ಅದು ಇಲ್ಲಿ ಯಾರು ಪ್ರೈವೇಟ್ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ ಆ ಒಂದು ಏಜೆನ್ಸಿನ, ಅವನಿಗೆ ಮುಂದಿನ 9 ವರ್ಷ ಪ್ರತಿ ವರ್ಷ ಇಷ್ಟಿಷ್ಟು ದುಡ್ಡು ಅಂತ ಕೊಡ್ತಾರೆ. ಅವರು ಬ್ಯಾಂಕ್ನಲ್ಲೋ ಮಗದೊಂದೋ ಲೋನ್ ತೊಗೊಂಡು ಕಟ್ಟಿದ್ದಾರೆ. ಅದಕ್ಕೆ ಟೋಲ್ ಕಲೆಕ್ಷನ್ನು ನ್ಯಾಷನಲ್ ಹೈವೇವ್ರು ಮಾಡ್ತಾ ಇದ್ದಾರೆ. ಜನತೆ, ಕರ್ನಾಟಕದ ಕನ್ನಡಿಗರು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹಣ ಕಟ್ತಾರೆ. ಹಣ ಕಟ್ಟಿದ್ದನ್ನು ಸಂಗ್ರಹ ಮಾಡಿ ಅದನ್ನು ಕಾಂಟ್ರಾಕ್ಟ್ರ್ ಕೊಡ್ತಾರೆ. ಕೇಂದ್ರ ಸರ್ಕಾರದ ಪಾಲೇನಿದೆ, ನರೇಂದ್ರ ಮೋದಿ ಆಗಲಿ ಅಲ್ಲೆಲ್ಲ ಮೈಸೂರಿನ ಪ್ರತಾಪ್ ಸಿಂಹ ಆಗಲಿ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಇದು ಈ ರೀತಿಯ ಬಾಲಿಷ ಹೇಳಿಕೆಗಳು ನಿಲ್ಲಿಸ್ಬೇಕು. ಇವರು, ಇದು ಕನ್ನಡಿಗರ ದುಡ್ಡು, ಕನ್ನಡ ನಾಡಿನ ಜನತೆ ದುಡ್ಡು, ಯಾರಪ್ಪನ ಮನೆ ದುಡ್ಡಲ್ಲ ಇದು. ಆದ್ದರಿಂದ ಇಲ್ಲಿ ಯಾರು ಏನು ಹೈ ವೋಲ್ಟೇಜ್ ಕ್ರೆಡಿಟ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಮೊದಲು ಈ ರಸ್ತೆ ಮಹಾರಾಜರ ಕಾಲದಲ್ಲಿ ಮೈಸೂರಿನ ಮಹಾರಾಜರು ಕಟ್ಟಿದಂಥದ್ದು. ನಂತರದ ದಿನಗಳಲ್ಲಿ ಬಂದಂಥ ಸರ್ಕಾರಗಳು ಜನಗಳ ಒತ್ತಡಕ್ಕೆ ಮೇಲ್ದರ್ಜೆಗೆ ಏರಿಸ್ಕೊಂಡು ಬಂದಂಥದ್ದು ದೇವೇಗೌಡರ ಕಾಲದಲ್ಲಿ ಏನಾಗಿದೆ ಇವೆಲ್ಲ ಇತಿಹಾಸದಲ್ಲಿದೆ. ಅದರಿಂದ ಈ ರಸ್ತೆ ಸಾರ್ವಜನಿಕರಿಗೆ ಇವತ್ತಿನ ಅರ್ಪಣೆ ಆಗಿದೆ. ಇದರಿಂದ ಆ ಭಾಗದಲ್ಲಿ ಜೀವನ ಮಾಡ್ತಕ್ಕಂಥ ಹಲವಾರು ಬಡ ಕುಟುಂಬಗಳು, ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ. ಈಗ ಅವ್ರಿಗೇನು ಮಾಡಬೇಕು ಅನ್ನೋದನ್ನು ಅದರ ಬಗ್ಗೆ ಇವರು ಹೈ ವೋಲ್ಟೇಜು ವಾರ್ ಮಾಡಬೇಕು. ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರ ಬದುಕಿಗೆ ಯಾವ ರೀತಿ ಈಗ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು, ಅದಕ್ಕೆ ಹೈ ವೋಲ್ಟೇಜ್ ವಾರ್ ಇರಬೇಕು ಹೊರತು ಇದು ನಮ್ಮಿಂದಲೇ ಆಗೋಯ್ತು, ನಮ್ಮ ನರೇಂದ್ರ ಮೋದಿ ಅವರು ಮಾಡಿಬಿಟ್ರು. ಇದು ಈ ಕ್ರೆಡಿಟ್ ತಗೊಳ್ಳೋದು, ಬೆನ್ ತಟ್ಕೊಳ್ತಕ್ಕಂಥದ್ದು, ಇದು ಯಾವುದೇ ಕಾರಣಕ್ಕೂ ಬಾಲಿಷವಾದಂಥ ಹೇಳಿಕೆಗಳಿದು.